ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಹಾಗೂ ಇಂಡಿಯಾ ಒಕ್ಕೂಟಗಳ ಮಧ್ಯೆ ನೇರ ಹಣಾಹಣಿ ನಡೀತಾ ಇದೆ. ಎನ್ಡಿಎ ಒಕ್ಕೂಟದ ಅಗ್ರನಾಯಕ ಪ್ರಧಾನಿ ನರೇಂದ್ರ ಮೋದಿ ಆಗಿದ್ದರೆ ಇಂಡಿಯಾ ಒಕ್ಕೂಟ ರಾಹುಲ್ ಗಾಂಧಿ ಬೆನ್ನಿಗೆ ನಿಂತಿದೆ. ಈ ಸಂದರ್ಭದಲ್ಲಿ ಮಾಜಿ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಬಗ್ಗೆ ನೀಡಿರುವ ಹೇಳಿಕೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನಿರೀಕ್ಷಿತ ಫಲಿತಾಂಶ ಬರೆದಿದ್ದರೆ ರಾಹುಲ್ ಗಾಂಧಿ ಹಿಂದೆ ಸರಿಯುವ ಬಗ್ಗೆ ಯೋಚಿಸಬೇಕು ಅಂತ ಪ್ರಶಾಂತ್ ಅವರು ರಾಹುಲ್ ಗಾಂಧಿಗೆ ಸಲಹೆಯನ್ನು ನೀಡಿದ್ದಾರೆ. ಇನ್ನು ಪ್ರಮುಖವಾಗಿ 10 ವರ್ಷದಿಂದ ರಾಹುಲ್ ಗಾಂಧಿ ಒಂದೇ ಕೆಲಸವನ್ನು ಮಾಡ್ತಾ ಇದ್ದು ಅದರಲ್ಲಿ ಯಶಸ್ವಿ ಆಗಲಿಲ್ಲ ಅಂತ ಅಂದರೆ ಆ ಕೆಲಸವನ್ನು ಬಿಟ್ಟು ನೀವು ಹಿಂದೆ ಸರಿಬೇಕು, ಇಲ್ಲದಿದ್ದರೆ ಯಾರೂ ನಿಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ ಅಂತ ಅಂದಿದ್ದಾರೆ. ಪಕ್ಷದ ನಾಯಕತ್ವ ಸ್ಥಾನದಿಂದ ಹಿಂದೆ ಸರಿದು ಬೇರೆಯವರು ಮುನ್ನಡೆಸಲು ಅನುವು ಮಾಡಿಕೊಡಬೇಕು ಅಂತ ಸಲಹೆಯನ್ನು ನೀಡಿದ್ದಾರೆ. ಇನ್ನು ಕಳೆದ ಬಾರಿಯೂ ಅವರು ನಾಯಕತ್ವ ಸ್ಥಾನದಿಂದ ಹಿಂದೆ ಸರಿಯುವುದಾಗಿ ಹೇಳಿದರು, ಆದರೆ ಅವರು ಅದನ್ನು ಮಾಡಲಿಲ್ಲ. ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಲ್ಲಿ ಬೇರೆಯವರು ಇದ್ದರೂ ರಾಹುಲ್ ಗಾಂಧಿ ಸಮ್ಮತಿ ಇಲ್ಲದೆ ಕಾಂಗ್ರೆಸ್ನಲ್ಲಿ ಏನೂ ನಡೆಯಲ್ಲ. ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರೇ ಖಾಸಗಿಯಾಗಿ ಈ ವಿಷಯವನ್ನು ಒಪ್ಪಿಕೊಳ್ತಾರೆ. ರಾಹುಲ್ ಗಾಂಧಿ ನಿರ್ಧಾರದಂತೆಯೇ ಪಕ್ಷದಲ್ಲಿ ನಡೆಯೋದು ಅಂತ ನನ್ನ ಬಳಿ ಹೇಳಿದ್ದಾರೆ ಹೀಗಂತ ಪ್ರಶಾಂತ್ ಕಿಶೋರ್ ತಿಳಿಸಿದ್ದಾರೆ. ಇನ್ನು 10 ವರ್ಷದಿಂದ ಮಾಡ್ತಾ ಇರುವ ಕೆಲಸ ಸಕ್ಸಸ್ ನೀಡಿಲ್ಲ ಅಂತ ಅಂದರೆ ಬೇರೆಯವರಿಗೆ 5 ವರ್ಷ ಕೊಟ್ಟು ನೋಡಬೇಕು. ರಾಹುಲ್ ತಾಯಿ ಸೋನಿಯಾ ಗಾಂಧಿ ಆ ಕೆಲಸವನ್ನು ಮಾಡಿದರು. 1991 ಪಿ ವಿ ನರಸಿಂಹರಾವ್ ಅವರಿಗೆ ಅಧಿಕಾರ ವಹಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟು ರಾಜಕೀಯದಿಂದ ದೂರ ಉಳಿದಿದ್ರು. ಆ ಗುಣ ರಾಹುಲ್ಗೂ ಬರಬೇಕು. ವಿಶ್ವದ ದೊಡ್ಡ ನಾಯಕರಿಗೆ ತಾವು ಯಾವಾಗ ಹಿಂದೆ ಸರಿಯಬೇಕು ಅಂತ ತಿಳಿದಿರುತ್ತೆ. ಅದನ್ನು ರಾಹುಲ್ ಗಾಂಧಿ ತಿಳಿದುಕೊಳ್ಬೇಕು. ಎಲ್ಲವೂ ತಿಳಿದಿದೆ ಅಂದ್ಕೊಳ್ಬಾರ್ದು, ಯಾವಾಗ ಸಹಾಯದ ಅಗತ್ಯವಿದೆ ಅಂತ ರಾಹುಲ್ ಗಾಂಧಿ ತಿಳಿಯಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು 19 April ಮೊದಲ ಹಂತದ ಚುನಾವಣೆ ಆರಂಭವಾಗಲಿದ್ದು 1 June ಕೊನೆಯ ಅಂದರೆ 7ನೇ ಹಂತದ ಮತದಾನ ನಡೆಯಲಿದೆ. 4 June ಚುನಾವಣಾ ಫಲಿತಾಂಶ ಹೊರಬೀಳಲಿದೆ. 19 April ಮೊದಲ ಹಂತದಲ್ಲಿ 102 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. 26 April 2ನೇ ಹಂತದಲ್ಲಿ 89 ಕ್ಷೇತ್ರಗಳಿಗೆ, 3ನೇ ಹಂತದಲ್ಲಿ 94 ಕ್ಷೇತ್ರಗಳು, 4ನೇ ಹಂತದಲ್ಲಿ 96, 5ನೇ ಹಂತದಲ್ಲಿ 49, 6ನೇ ಹಂತದಲ್ಲಿ 57 ಮತ್ತು 7ನೇ ಹಂತದಲ್ಲಿ 57 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಇನ್ನು ಸ್ನೇಹಿತರೆ, ಪ್ರಶಾಂತ್ ಕಿಶೋರ್ ಅವರು ಈ ಹಿಂದೆ BJP ಏನು ಹೇಳ್ತಾ ಇದೆಯಲ್ವಾ, ಈ ಬಾರಿ 400 ಸೀಟ್ಗಳನ್ನು ಗೆಲ್ತೇವೆ ಅಂತ ಹೇಳಿ ಪ್ರಶಾಂತ್ ಕಿಶೋರ್ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, BJP ಈ ಬಾರಿ 370 ಸೀಟ್ಗಳನ್ನು ಗೆಲ್ಲೋದು ಕೂಡ ಕಷ್ಟ ಇದೆ. ಅಂದರೆ ಕೇಂದ್ರದಲ್ಲಿ ಅಧಿಕಾರವನ್ನು ವಹಿಸ್ಕೊಳ್ಬಹುದು, ಆದರೆ ಅವ್ರು ಏನು ಹೇಳ್ತಾ ಇದ್ದಾರಲ್ವಾ 400 ಸೀಟ್ ಅಂತ ಹೇಳಿ ಅದು ತುಂಬ ಕಷ್ಟ ಇದೆ, 370 ಕೂಡ ಬರೋದು ಕಷ್ಟ. ಸುಮ್ಮನೆ BJPಯವರು ಅಥವಾ NDA ಸರ್ಕಾರ, NDA ಒಕ್ಕೂಟ, ಇಂಡಿಯಾ ಅಲೈನ್ಸ್ ಆಗಿರಬಹುದು ಅಥವಾ ವಿರೋಧ ಪಕ್ಷಗಳ ಒಂದು ಆತ್ಮಸ್ಥೈರ್ಯವನ್ನು ಕುಸಿಯುವಂತೆ ಮಾಡಲು ಈ ರೀತಿಯಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ನರೇಂದ್ರ ಮೋದಿ ಹಾಗೆ ಅವರ ಪರಿವಾರದವರ ಒಂದು ಟ್ಯಾಕ್ಟಿಕ್ಸ್ ಅಂತ ಹೇಳಿದ್ದಾರೆ. ಆದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಪ್ರಾರಂಭ ಆಗಲಿದೆ, ಹಾಗೆ 4 June ರಿಸಲ್ಟ್ ಬರುತ್ತೆ. ಅವತ್ತು ಮೋದಿಯವರ 400 ಪಾರ್ ಅಥವಾ 400 ಸೀಟ್ ಅಥವಾ ಏನು ಪ್ರಶಾಂತ್ ಕಿಶೋರ್ ಅವರು ಹೇಳಿದಾರಲ್ಲ 370 ಸೀಟ್ ಕೂಡ ಬರೋದು ಕಷ್ಟ ಅಂತ, ಯಾವುದು ಸತ್ಯ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ.